ವೈಕಿಂಗ್ಸ್ ಈ ಪದ ಕೇಳಿದರೆ ತುಂಬ ಜನಕ್ಕೆ ನೆನಪಾಗೋದು ಮೂವೀಸ್, ಟಿ ವಿ ಶೋಸ್, ವಿಡಿಯೋ ಗೇಮ್ಸ್. ಆದರೆ ವೈಕಿಂಗ್ಸ್ ಅಂದರೆ ಎಂಟರ್ಟೈನ್ಮೆಂಟ್ ಅಲ್ಲ, ಇತಿಹಾಸ. ವೈಕಿಂಗ್ಸ್ ಅಂದರೆ ಕ್ರೂರತ್ವ, ಸಿಡಿಲಿನ ವೇಗದಲ್ಲಿ ಪ್ರದೇಶಗಳನ್ನು ಆಕ್ರಮಿಸೋ ಶೂರರು. 9ರಿಂದ 12ನೇ ಶತಮಾನದವರೆಗೆ ಈ ವೈಕಿಂಗ್ಸ್ ಹೆಸರು ಕೇಳಿದರೆ ಬೆವರಿಳಿತಿತ್ತು, ಮೈ ನಡುಗುತ್ತಿತ್ತು. ಆ ಟೈಮ್ನಲ್ಲಿ ವೈಕಿಂಗ್ಸ್ ಜೊತೆ ಯಾವತ್ತೂ ಯುದ್ಧ ಬರಬಾರ್ದು ಅಂತ ಎಷ್ಟೋ ರಾಜ್ಯಗಳು ಅಂದುಕೊಳ್ತಿದ್ವು. ಯಾಕಂದರೆ ವೈಕಿಂಗ್ಸ್ನಷ್ಟು ಕ್ರೂರವಾಗಿ ಯಾವ ರಾಜ್ಯಗಳಿಗೂ ಯುದ್ಧ ಮಾಡಲು ಬರ್ತಿರಲಿಲ್ಲ. ಕೆಲವು ರಾಜ್ಯಗಳು ಕೇವಲ ವೈಕಿಂಗ್ಸ್ನಿಂದ ಕಾಪಾಡಿಕೊಳ್ಳೋಕೆ ಪ್ರತ್ಯೇಕವಾದ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ವು. ಇವರಿಂದ ರಕ್ಷಿಸಿಕೊಳ್ಳೋಕೆ ಯುದ್ಧಕ್ಕಿಂತ ಮೊದಲೇ ದೊಡ್ಡ ದೊಡ್ಡ ಬಂಡೆಗಳಿಂದ ಗೋಡೆಗಳನ್ನು ನಿರ್ಮಿಸಿಕೊಳ್ತಿದ್ರು. ಈ ವೈಕಿಂಗ್ಸ್ ಇದ್ದ ಸಮಯದಲ್ಲಿ ಯಾವ ರಾಜ್ಯವನ್ನು ಆಕ್ರಮಿಸಿಲ್ವೋ ಆ ರಾಜ್ಯದವರನ್ನು ಅದೃಷ್ಟವಂತರು ಅಂತ ಕರೀತಾರೆ. ಈ ವೈಕಿಂಗ್ಸ್ ಯುದ್ಧದಲ್ಲಿ ಹಿಂದಿರುಗಿದ್ದು ತುಂಬ ಕಡಿಮೆ ಸಲ. ಸ್ಕ್ಯಾಂಡಿನೇವಿಯಾ ಅಂದರೆ ಈಗಿನ ನಾರ್ವೆ, ಡೆನ್ಮಾರ್ಕ್, ಸ್ವೀಡನ್ ಪ್ರದೇಶಗಳಲ್ಲಿ ವಾಸಿಸಿದ ಒಂದು ಜನಾಂಗ ಈ ವೈಕಿಂಗ್ಸ್. ಇವರನ್ನು ವೈಕಿಂಗ್ಸ್ ಅಂತ ಕರೀತಾರೆ ಅಂತ ಇವರಿಗೂ ಗೊತ್ತಿಲ್ಲ. ಆ ಪದ ಹುಟ್ಟಿದ್ದು ಅವರ ಸಾಮ್ರಾಜ್ಯ ಅಳಿವಿನಂಚಿನಲ್ಲಿದ್ದಾಗ. ಅವರನ್ನು ಆಗ ನಾರ್ಸ್ಮೆನ್ ಅಂತ ಕರೀತಿದ್ರು. ಇವರು ಇವರ ಕ್ರೂರತ್ವದಿಂದಲೇ ಇಡೀ ಯುರೋಪ್ನ ಮೂಲೆ ಮೂಲೆಗೂ ಫೇಮಸ್ ಆಗಿದ್ದರು. ಆದರೆ ಇವರು ಅಷ್ಟು ಫೇಮಸ್ ಆಗಿದ್ದರೂ ಕೂಡ ಇವರ ಇತಿಹಾಸ 18ನೇ ಶತಮಾನದವರೆಗೂ ಯಾರಿಗೂ ಅಷ್ಟೊಂದು ಗೊತ್ತಿರಲಿಲ್ಲ. ಅವರು ಅಷ್ಟು ಪಾಪ್ಯುಲರ್ ಆಗದಿದ್ದರೂ ಇನ್ನೂ ಅವರ ಪ್ರಭಾವವಿದೆ. ಇವತ್ತು ಮಾತಾಡೋ ಇಂಗ್ಲೀಷ್ನಲ್ಲಿನ ಪದಗಳು ಆ್ಯಂಗರ್, ಬ್ಲಂಡರ್, ಎಗ್, ರೊಟ್ಟೆನ್ ಇವೆಲ್ಲ ಅವರು ಬಳಸಿದ ಪದಗಳೇ. ಅಷ್ಟೇ ಅಲ್ಲ, ಇವತ್ತು ವರ್ಲ್ಡ್ನಲ್ಲಿ ಅದರಲ್ಲಿ ಇಂಡಿಯಾದಲ್ಲಿ ಜಾಸ್ತಿ ಜನ ಇಷ್ಟಪಡೋ ಒಂದು ಮಾರ್ವೆಲ್ ಕ್ಯಾರೆಕ್ಟರ್ ಥೋರ್, ಈ ಕ್ಯಾರೆಕ್ಟರ್ ಕೂಡ ನರ್ಸ್ ಮೈಥಾಲಜಿ ಅಲ್ಲಿನದೇ. 9ರಿಂದ 12ನೇ ಶತಮಾನದೊಳಗೆ ಜೀವಿಸಿದ ವ್ಯಕ್ತಿಗಳು ಸತ್ರೆ ವೈಕಿಂಗ್ಸ್ ಕೈಯಲ್ಲಿ ಮಾತ್ರ ಸಾಯಬಾರ್ದು ಅಂತ ಅಂದುಕೊಳ್ತಿದ್ರು. ಯಾಕಂದರೆ ಈ ವೈಕಿಂಗ್ಸ್ಗಳ ಕೈಗೆ ವೈರಿಗಳು ಸಿಕ್ಕರೆ ಅವರನ್ನು ಅತ್ಯಂತ ಕ್ರೂರವಾಗಿ ಹಿಂಸಿಸಿ ಕೊಲ್ತಿದ್ರು. ಇವರು ಶಿಕ್ಷಿಸೋ ಪದ್ಧತಿಗಳಲ್ಲಿ ಒಂದು ಪದ್ಧತಿಯನ್ನು ಈಗ ಹೇಳ್ತೀನಿ. ಆ ಪದ್ಧತಿ ಹೆಸರು ಬ್ಲಡ್ ಈಗಲ್. ಶಿಕ್ಷೆಗೊಳಗಾಗೋ ವ್ಯಕ್ತಿಯನ್ನು ನೆಲಕ್ಕೆ ಮುಖ ಮಾಡಿ ಮಲಗಿಸ್ತಾರೆ. ನಂತರ ಕತ್ತಿಯಿಂದ ಆ ವ್ಯಕ್ತಿಯ ಬೆನ್ನಿನ ಮೇಲೆ ಹದ್ದಿನ ಆಕಾರದಲ್ಲಿ ಕೊಯ್ದು ಸೀಳಲಾಗುತ್ತೆ. ನಂತರ ಆ ವ್ಯಕ್ತಿಯ ಪಕ್ಕೆಲುಬುಗಳನ್ನು ಒಂದೊಂದೇ ಮುರಿಯುವಂತೆ ಕೊಡ್ಡಲಿಯಿಂದ ಜೋರಾಗಿ ಬಡಿತಿದ್ರು. ಆ ಮುರಿದ ಎಲುಬುಗಳನ್ನೆಲ್ಲ ಪಕ್ಷಿಗಳ ರೆಕ್ಕೆಗಳಂತೆ ಹಿಂದಕ್ಕೆ ಎಳಿತಿದ್ರು. ಅವರು ಅದೆಲ್ಲ ಮಾಡುವಾಗ ಆ ವ್ಯಕ್ತಿ ಇನ್ನೂ ಬದುಕೇ ಇರ್ತಿದ್ದ. ಯಾಕಂದರೆ ವೈಕಿಂಗ್ಸ್ ಕೆಲವು ಪ್ರತ್ಯೇಕವಾದ ಪದ್ಧತಿಗಳಿಂದ ಆ ಶಿಕ್ಷೆ ಅನುಭವಿಸುವ ವ್ಯಕ್ತಿಯನ್ನು ಶಿಕ್ಷೆ ಮುಗಿಯುವವರೆಗೂ ಬದುಕಿರೋ ಥರ ನೋಡ್ಕೊಳ್ತಿದ್ರು. ಯಾಕಂದರೆ ಅವರು ಒಂದೇ ಸಲ ಕೊಲ್ಲಲ್ಲ, ಆ ವ್ಯಕ್ತಿಗೆ ನರಕ ಅನ್ನೋದು ಭೂಮಿಯಲ್ಲೇ ತೋರಿಸಿಕೊಳ್ತಿದ್ರು. ಆ ವ್ಯಕ್ತಿಯ ದೇಹದಿಂದ ಎಲುಬುಗಳನ್ನು ಕಿತ್ತಿದ ಮೇಲೆ ಅಲ್ಲಿ ಉಪ್ಪನ್ನು ಹಾಕ್ತಿದ್ರು. ಆ ನೋವಿಗೆ ಆ ವ್ಯಕ್ತಿ ಕಿವಿಯಲ್ಲಿ ರಕ್ತ ಬರುವಷ್ಟು ಜೋರಾಗಿ ಚೀರ್ತಿದ್ದ. ಕೊನೆಗೆ ಆತನ ಶ್ವಾಸಕೋಶಗಳನ್ನು ಬೆನ್ನಿನಿಂದಲೇ ಕಿತ್ತಿ ಆತನನ್ನು ಕೊಲ್ತಿದ್ರು. ಇದು ಕೇವಲ ಒಂದು ಪದ್ಧತಿ ಮಾತ್ರ, ಇನ್ನೂ ತುಂಬ ಪದ್ಧತಿಗಳಿವೆ. ಆ ಪದ್ಧತಿಗಳು ಇನ್ನಷ್ಟು ಕ್ರೂರವಾಗಿ ಇರ್ತವೆ, ಅವೆಲ್ಲ ಹೇಳೋದು ಬೇಡ. ಇಷ್ಟು ಕ್ರೂರರು ಹೇಗೆಲ್ಲ ಚಿತ್ರಹಿಂಸೆಗಳನ್ನು ಕೊಡಬಲ್ಲರು ಅಂತ ನೀವೇ ಊಹಿಸಿಕೊಳ್ಳಿ. ಇಂಥ ಶಿಕ್ಷೆಗಳನ್ನು ಕೇವಲ ಶತ್ರುಗಳಿಗಷ್ಟೇ ಕೊಡ್ತಿರಲಿಲ್ಲ, ತಮ್ಮಲ್ಲೇ ಯಾರಾದರೂ ದೊಡ್ಡ ತಪ್ಪುಗಳನ್ನು ಮಾಡಿದರೆ ಅವರನ್ನು ಕೂಡ ಅವೇ ಪದ್ಧತಿಗಳ ಮೂಲಕ ಕೊಲ್ತಿದ್ರು. ಈ ವೈಕಿಂಗ್ಸ್ಗೆ ಅವರ ಮೇಲೆ ಅವರಿಗೆ ತುಂಬ ಗರ್ವವಿತ್ತು. ತಮ್ಮನ್ನು ತಾವು ಮಹಾನ್ ವ್ಯಕ್ತಿಗಳು ಅಂತ ಅಂದುಕೊಳ್ತಿದ್ರು. ಅವರ ಮುಂದೆ ಬೇರೆ ವ್ಯಕ್ತಿಗಳನ್ನು ಹೊಗಳಬಾರ್ದು. ಒಂದು ವೇಳೆ ಅವರ ಈಗೋವನ್ನು ಯಾರಾದರೂ ಹರ್ಟ್ ಮಾಡಿದರೆ ಅವರಿಗೂ ಕೂಡ ಚಿತ್ರಹಿಂಸೆಗಳನ್ನು ಕೊಟ್ಟು ಕೊಲ್ತಿದ್ರು. ಈ ವೈಕಿಂಗ್ಸ್ನೇ ಇಷ್ಟು ಕ್ರೂರಿಗಳಾದರೆ ಇವರಲ್ಲಿ ಒಂದು ಗುಂಪು ಇನ್ನಷ್ಟು ಕ್ರೂರವಾಗಿತ್ತು. ವೈಕಿಂಗ್ಸ್ ಮಾಡೋ ಯುದ್ಧದಲ್ಲಿ ಈ ಒಂದು ಗುಂಪು ಅತ್ಯಂತ ಭಯಾನಕವಾಗಿ ದಾಳಿ ಮಾಡ್ತಿತ್ತು. ಆ ಗುಂಪೆ ಬರ್ಸೆಕ್ಸ್. ಬರ್ ಅಂದರೆ ಅವರ ಭಾಷೆಯಲ್ಲಿ ಬಿಯರ್, ಸರ್ಕ್ ಅಂದರೆ ಒಂದು ಕೋಟ್ನಂತಹ ವಸ್ತ್ರ. ಇವರು ಕರಡಿಗಳ ಚರ್ಮದಿಂದ ಮಾಡಿದ ವಸ್ತ್ರಗಳನ್ನು ಧರಿಸ್ತಿದ್ರು. ಅದಕ್ಕೆ ಇವರನ್ನ ಬರ್ಸೆಕ್ಸ್ ಅಂತ ಕರೀತಾರೆ. ವೈಕಿಂಗ್ಸ್ ಬಗ್ಗೆ ಹೇಳಬೇಕಂದ್ರೆ ಇವರ ಬಗ್ಗೆ ಹೇಳಲೇಬೇಕು. ಯಾರಾದರೂ ಯುದ್ಧದಲ್ಲಿ ಶತ್ರುಗಳಿಗೆ ಗೊತ್ತಿಲ್ಲದೆ ಸ್ಪೆಷಲ್ ಆಯುಧಗಳನ್ನು ತರ್ತಾರೆ. ಆದರೆ ವೈಕಿಂಗ್ಸ್ ಯುದ್ಧದಲ್ಲಿ ತರೋ ಸ್ಪೆಷಲ್ ಆಯುಧ ಈ ಬರ್ಸೆಕ್ಸ್. ಇವರನ್ನ ಆಯುಧ ಅಂತ ಯಾಕೆ ಅಂತಿದ್ದೀನಿ ಅಂದರೆ ಇವರಿಗೆ ಮನುಷ್ಯರಿಗೆ ಇರೋ ದಯೆ, ಕರುಣೆ, ಮನಸ್ಸು ಅನ್ನೋದು ಇರಲ್ಲ. ಶತ್ರುಗಳ ಸೈನ್ಯ ದೊಡ್ಡದನಿಸಿದರೆ ವೈಕಿಂಗ್ಸ್ ಇವರನ್ನ ಯುದ್ಧ ಭೂಮಿಗೆ ಇಳಿಸ್ತಿದ್ರು. ಆಗ ಇವರು ಒಂದು ಕ್ರೂರ ಮೃಗದಂತೆ ಬ್ಲೈಂಡ್ ಆಗಿ ದಾಳಿಗೆ ಹೋಗ್ತಿದ್ರು. ಎಷ್ಟು ಬ್ಲೈಂಡ್ ಆಗಿ ಅಂದರೆ ಕೋಪದಲ್ಲಿ ಯಾರು ಶತ್ರುಗಳು ಯಾರು ವೈಕಿಂಗ್ಸ್ ಅಂತ ಕೂಡ ನೋಡದೆ ಕೈಗೆ ಸಿಕ್ಕವರನ್ನ ಸೀಳಿಕೊಳ್ತಾ ಹೋಗ್ತಿದ್ರು. ಇವರು ಶತ್ರುಗಳ ಸಂಖ್ಯೆ ಜಾಸ್ತಿ ಇದೇನಾ ಕಡಿಮೆ ಇದೇನಾ ಅಂತ ನೋಡಲ್ಲ, ಸುಮ್ಮನೆ ನುಗ್ಗೋದೆ. ಅಲ್ಲಿಯವರೆಗೂ ಒಂದು ವಿಧವಾಗಿರೋ ಆ ಯುದ್ಧ ಈ ಬರ್ಸೆಕ್ಸ್ ಬಂದ ಮೇಲೆ ಬೇರೆ ಥರನೇ ಇರುತ್ತೆ. ನೋವು ಅಂದರೆ ಏನು ಅಂತ ಗೊತ್ತಿಲ್ಲದ ವೈಕಿಂಗ್ಸ್ ಅನ್ನೋ ಹೆಸರು ಕೂಡ ಈ ಬರ್ಸೆಕ್ಸ್ಗೆ ಇದೆ. ಇವರು ಕರಡಿ ಅಥವಾ ತೋಳಗಳ ಚರ್ಮವನ್ನು ದೇಹಕ್ಕೆ ಹೊಚ್ಚಿಕೊಳ್ತಿದ್ರು. ಯಾವ ಆರ್ಮರ್ ಇಲ್ಲದೆ ಕಣ್ಣಲ್ಲಿ ಯಾವ ಭಯವಿಲ್ಲದೆ ಇರೋ ಇವರನ್ನು ನೋಡಿದರೆ
ಬೇರೆ ವೈಕಿಂಗ್ಸ್ಗೂ ಕೂಡ ಹೆದರಿಕೆ ಬರ್ತಿತ್ತು. ಈ ಬರ್ಸಕ್ಸ್ಗೆ ಭಯಪಡಿಸೋ ಆಯುಧ ಆವಾಗಿನ ಕಾಲದಲ್ಲಿ ಇರಲಿಲ್ಲ. ಈ ಬರ್ಸಕ್ಸ್ ಹೇಗೆ ಅಷ್ಟು ಕ್ರೂರಿಗಳಾಗಿ ಇರ್ತಿದ್ರು ಅಂತ ಈಗ ತಿಳ್ಕೊಳ್ಳೋಣ. ಎಲ್ಲ ಬರ್ಸಕ್ಸ್ ಕೂಡ ಮೊದಲು ನಾರ್ಮಲ್ ವೈಕಿಂಗ್ನೇ ಆಗಿರ್ತಾರೆ. ಈ ವೈಕಿಂಗ್ಸ್ ಕೆಲವರನ್ನು ಆಯ್ಕೆ ಮಾಡಿ ಕ್ರೂರ ಮೃಗಗಳಂತೆ ಮಾಡೋಕೆ ಅವರನ್ನು ತುಂಬ ದಿನಗಳವರೆಗೆ ಮನುಷ್ಯರಿಂದ ದೂರವಾಗಿ ಕಾಡಿಗೆ ಕಳಿಸ್ತಿದ್ರು. ಆಗ ಅವರು ಕಾಡುಗಳಲ್ಲಿರೋ ಕ್ರೂರ ಪ್ರಾಣಿಗಳ ಜೊತೆ ಕ್ರೂರ ಮೃಗಗಳಾಗಿ ಬದುಕ್ತಿದ್ರು. ಅವರೆಲ್ಲ ತಾವು ಮನುಷ್ಯರು ಅಂತ ನಂಬೋದನ್ನು ಬಿಟ್ಟು ಮೃಗಗಳಾಗಬೇಕು ಅಂತ ಅಂದುಕೊಳ್ತಿದ್ರು. ಅದಕ್ಕಾಗಿ ಕರಡಿ ಮತ್ತು ತೋಳುಗಳ ರಕ್ತವನ್ನು ಕುಡಿತಿದ್ರು. ಅಂದುಕೊಂಡಂತೆ ಕೊನೆಗೆ ಕ್ರೂರ ಮೃಗಗಳಿಗಿಂತ ಕ್ರೂರವಾಗಿ ಬದಲಾಗ್ತಿದ್ರು. ಯುದ್ಧಕ್ಕಾಗಿ ಬದಲಾಗೋ ಇವರು ಯುದ್ಧಕ್ಕಿಂತ ಮುಂಚೆ ಒಂದು ಸೀಕ್ರೆಟ್ ಪ್ಲೇಸ್ಗೆ ಹೋಗಿ ಅಲ್ಲಿ ಸೈಕೋ ಆಕ್ಟಿವ್ ಮಶ್ರೂಮ್ಸ್ನ ತಿಂದು ಒಂದು ಮಾದಕ ದ್ರವವನ್ನು ಕುಡಿತಿದ್ರು. ಆಗ ಅಲ್ಲಿವರೆಗೂ ಕ್ರೂರ ಮೃಗಗಳಾಗಿದ್ದ ಅವರು ರಾಕ್ಷಸರಾಗಿ ಬದಲಾಗ್ತಿದ್ರು. ಇನ್ನೇನು ಯುದ್ಧ ಸ್ಟಾರ್ಟ್ ಆಗುತ್ತೆ ಅನ್ನೋ ಸಮಯದಲ್ಲಿ ಸುಡುವ ಇದ್ದಲಿಗಳನ್ನು ಬಾಯಲ್ಲಿ ಹಾಕಿಕೊಂಡು ತೀವ್ರವಾದ ಕೋಪವನ್ನು ತಂದುಕೊಳ್ತಿದ್ರು. ಆಗ ಅವರ ಸೆಲ್ಫ್ ಕಂಟ್ರೋಲ್ನ ಕೂಡ ಕಳೆದುಕೊಳ್ತಿದ್ರು. ನಂತರ ಅವರು ಮನುಷ್ಯರನ್ನೋದು ಮರೆತು ಕ್ರೂರ ಮೃಗಗಳಂತೆ ಯುದ್ಧದಲ್ಲಿ ದಾಳಿ ಮಾಡ್ಕೊಳ್ತಾ ಹೋಗ್ತಿದ್ರು. ಈ ಬರ್ಸಕ್ಸ್ನಲ್ಲಿ ಕೆಲವರು ಪೂರ್ತಿಯಾಗಿ ಸೈಕೋಗಳಾಗಿ ಯುದ್ಧಗಳಿಲ್ಲದಾಗ ಕೂಡ ನಾರ್ಮಲ್ ವೈಕಿಂಗ್ಸ್ ಮೇಲೆ ದಾಳಿ ಮಾಡ್ತಿದ್ರು. ಆ ರೀತಿ ಪೂರ್ತಿಯಾಗಿ ಸೈಕೋಗಳಾದವರನ್ನು ಈ ವೈಕಿಂಗ್ಸ್ನೇ ತಮ್ಮ ಜಾತಿಯಿಂದ ಹೊರಹಾಕ್ತಿದ್ರು. ಇದೇ ಕಾರಣಕ್ಕೋ ಏನೋ 1015 ವರ್ಷದಿಂದ ಈ ಬರ್ಸಕ್ಸ್ ಅನ್ನೋ ಹೆಸರು ಮಾಯವಾಗ್ತಾ ಹೋಯಿತು. ನಂತರ ಎಲ್ಲಿ ಕೂಡ ಯಾವ ಯುದ್ಧದಲ್ಲಿ ಕೂಡ ಇವರು ಪಾಲ್ಗೊಂಡಂತೆ ಆಧಾರಗಳು ದೊರೆತಿಲ್ಲ. ಈ ಬರ್ಸಕ್ಸ್ಗೆ ಆಗ ಇದ್ದ ಹುಚ್ಚುತನಕ್ಕೆ ಈಗಿನ ಡಾಕ್ಟರ್ಸ್ ಸೈಕಾಲಜಿ ಡಿಸಾರ್ಡರ್ ಅಂತ ಹೇಳ್ತಾರೆ. ಅದರ ಹೆಸರು ಬ್ಲೈಂಡ್ ರೇಜ್ ಸಿಂಡ್ರೋಮ್. ಇವತ್ತಿಗೂ ಯಾರಾದರೂ ತುಂಬ ಕೋಪಗೊಂಡ್ರೆ ಆತನಿಗೆ ಹೀಸ್ ಗಾನ್ ಬರ್ಸಕ್ ಅಂತ ಕರೀತಾರೆ. ಅದಕ್ಕೆ ಕಾರಣ ಈ ಬರ್ಸಕ್ಸ್ನೇ. ಈ ವೈಕಿಂಗ್ಸ್ನಲ್ಲಿ 3 ಗುಂಪುಗಳಿದ್ವು. ಅವು ಜಾರ್ಲ್ಸ್, ಕಾರ್ಲ್ಸ್, ಥ್ರಾಲ್ಸ್. ಜಾರ್ಲ್ಸ್ ಅನ್ನುವರು ಲ್ಯಾಂಡ್ ಓನರ್ಸ್. ವೈಕಿಂಗ್ಸ್ನ ವ್ಯಾಪಾರ ವಹಿವಾಟುಗಳೆಲ್ಲ ಇವರ ಕಂಟ್ರೋಲ್ನಲ್ಲೇ ಇರುತ್ತೆ. ಕಾರ್ಲ್ಸ್ ಅನ್ನೋರು ವ್ಯವಸಾಯ ಮಾಡ್ತಿದ್ರು ಮತ್ತು ಮನೆಗಳನ್ನು, ಗೋಡೆಗಳನ್ನು ನಿರ್ಮಿಸ್ತಿದ್ರು. ಇನ್ನು ವೈಕಿಂಗ್ಸ್ನಲ್ಲಿರೋ ಕೊನೆಯ ಗುಂಪು ಥ್ರಾಲ್ಸ್. ಇವರು ವೈಕಿಂಗ್ಸ್ ಅಲ್ಲ, ವೈಕಿಂಗ್ಸ್ಗೆ ಗುಲಾಮರು. ಈ ವೈಕಿಂಗ್ಸ್ ಯಾವುದಾದ್ರೂ ರಾಜ್ಯಗಳ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಬದುಕುಳಿದ ಮಹಿಳೆಯರನ್ನು, ಪುರುಷರನ್ನು ಗುಲಾಮರನ್ನಾಗಿ ಮಾಡಿಕೊಂಡು ತಮ್ಮ ಜೊತೆ ಕರೆದೊಯ್ತಿದ್ರು. ಈ ಗುಲಾಮರನ್ನೆಲ್ಲ ವೈಕಿಂಗ್ಸ್ನಲ್ಲಿ ಕೊನೆಯ ಜಾತಿಯಾಗಿ ನೋಡ್ತಿದ್ರು. ಯುರೋಪ್ ಮತ್ತು ಮಿಡಲ್ ಈಸ್ಟ್ಗಳಲ್ಲಿನ ಮಾರ್ಕೆಟ್ಗಳಲ್ಲಿ ಇವರನ್ನು ಮಾರ್ತಿದ್ರು ಮತ್ತು ಇನ್ನು ಕೆಲವರನ್ನು ತಮ್ಮ ಗುಲಾಮರನ್ನಾಗಿ ಪೂರ್ತಿ ಜೀವಿತ ಕಾಲದವರೆಗೂ ಮಾಡ್ಕೊಳ್ತಿದ್ರು. ವೈಕಿಂಗ್ಸ್ಗೆ ಗುಲಾಮರಾಗಿ ಇರೋಕ್ಕಿಂತ ಸತ್ತೋಗೋದು ಒಳ್ಳೆಯದು ಅನ್ನೋ ಥರ ಇರ್ತಿತ್ತು. ಜಾರ್ಲ್ಸ್ ಗ್ರೂಪ್ನಲ್ಲಿರೋ ಪ್ರತಿಯೊಬ್ಬ ವೈಕಿಂಗು ಒಬ್ಬ ಗುಲಾಮನಿರ್ತಿದ್ದ ಅಥವಾ ಇರ್ತಿದ್ಲು. ಆ ಗುಲಾಮರನ್ನು ಪ್ರತಿಯೊಂದು ಕೆಲಸಕ್ಕೂ ಬಳಸಿಕೊಳ್ತಿದ್ರು. ಅವರ ಮಾತು ಕೇಳದಿದ್ರೆ ಅವರ ಕೈ ಅಥವಾ ಕಾಲುಗಳನ್ನು ಕತ್ತರಿಸಿ ಬಿಡ್ತಿದ್ರು. ಈ ಗುಲಾಮರಿಗೆ ಯಾವ ಹಕ್ಕುಗಳು ಇರ್ತಿರಲಿಲ್ಲ. ಅವರನ್ನು ಒಂದು ವಸ್ತುವಿನ ಥರ ನೋಡ್ತಿದ್ರು. ಆದರೂ ಆ ಗುಲಾಮರಿಗೆ ಒಂದು ಅವಕಾಶವಿತ್ತು. ಅವರೇನಾದರೂ ಜಾಸ್ತಿ ಹಣ ಗಳಿಸಿ ಅವರಿಗೆ ನೀಡಿದರೆ ಅವರನ್ನು ಕಾರ್ಲ್ಸ್ ಗ್ರೂಪ್ನಲ್ಲಿ ಸೇರಿಸಿಕೊಳ್ತಿದ್ರು. ಆದರೆ ಆ ಗುಲಾಮರಿಗೆ ಅಷ್ಟು ಹಣ ಗಳಿಸಲು ತುಂಬ ವರ್ಷಗಳು ಹಿಡಿಸ್ತಿತ್ತು. ಒಂದು ವೇಳೆ ಆ ಗುಲಾಮನ ಯಜಮಾನ ಸತ್ತು ಹೋದರೆ ಆ ಯಜಮಾನನ ಜೊತೆ ಗುಲಾಮನನ್ನು ಕೂಡ ಕೊಂದು ಬಿಡ್ತಿದ್ರು. ಆ ವೈಕಿಂಗ್ಗೆ ಆ ಗುಲಾಮನನ್ನು ಬಲಿ ಕೊಡೋಕ್ಕಿಂತ ಮುಂಚೆ ಆ ಗುಲಾಮನಿಗೆ ಮಾದಕ ದ್ರವವನ್ನು ಕುಡಿಸಿ ಆ ಗುಲಾಮನ ಎದೆಯಲ್ಲಿ ಖಡ್ಗವನ್ನು ಚುಚ್ಚಿ ಕೊಂದು ಬಿಡ್ತಿದ್ರು. ನಂತರ ಆತನ ದೇಹವನ್ನು ಆ ವೈಕಿಂಗ್ ದೇಹದ ಮೇಲೆ ಮಲಗಿಸಿ ಮತ್ತು ಆ ವೈಕಿಂಗ್ಗೆ ಸಂಬಂಧಿಸಿದ ಆಯುಧಗಳನ್ನು, ವಸ್ತ್ರಗಳನ್ನು ಅದರಲ್ಲೇ ಹಾಕಿ ಆ ಹಡಗಿಗೆ ಬೆಂಕಿ ಹಚ್ಚಿ ಅದನ್ನು ಸಮುದ್ರದಲ್ಲಿ ತಳ್ಳಿಬಿಡ್ತಿದ್ರು. ಒಂದು ವೇಳೆ ಆ ಗುಲಾಮ ಮಹಿಳೆಯಾಗಿದ್ದರೆ ಬಲಿ ಕೊಡೋಕ್ಕಿಂತ ಮುಂಚೆ ಆಕೆಯನ್ನು ಬೇರೆ ಬೇರೆ ವೈಕಿಂಗ್ಸ್ ಹಂಚಿಕೊಳ್ತಿದ್ರು. ಈ ಜಾರ್ಲ್ಸ್ ಒಂದೇ ಸಮಯಕ್ಕೆ 3-4 ಮಹಿಳೆಯರನ್ನು ಕೂಡ ಗುಲಾಮರನ್ನಾಗಿ ಮಾಡ್ಕೊಳ್ತಿದ್ರು. ಒಂದು ವೇಳೆ ಅಂಥ ವೈಕಿಂಗ್ಸ್ ಸತ್ತು ಹೋದರೆ ಯಾರು ತುಂಬ ವರ್ಷಗಳಿಂದ ಗುಲಾಮಳಾಗಿ ಇರ್ತಾಳೋ ಆ ಮಹಿಳೆಯನ್ನು ಕೊಂದು ಆ ದೇಹದ ಜೊತೆ ಕಳಿಸ್ತಿದ್ರು. ಈ ವೈಕಿಂಗ್ಸ್ ಪುರಾಣಗಳನ್ನು ಕೂಡ ನಂಬ್ತಿದ್ರು. ಅವರಿಗೆ ಅವರದೇ ಆದ ಒಂದು ಮೈಥಾಲಜಿ ಕೂಡ ಇದೆ. ಇವರು 9 ಲೋಕಗಳಿವೆ ಅಂತ ನಂಬ್ತಿದ್ರು. ಒಂದು ಲೋಕದಲ್ಲಿ ಸತ್ತು ಹೋದ ವೈಕಿಂಗ್ ಇನ್ನೊಂದು ಲೋಕಕ್ಕೆ ಹೋಗ್ತಾನೆ ಅಂತ ನಂಬ್ತಿದ್ರು. ಅದೇ ಕಾರಣಕ್ಕೆ ಆತನ ವಸ್ತುಗಳು, ಆತನ ಗುಲಾಮನನ್ನು ಕೂಡ ಆತನ ಜೊತೆ ಕಳಿಸ್ತಿದ್ರು. ಈ ರೀತಿ ವೈಕಿಂಗ್ಸ್ನ ಧಾರ್ಮಿಕ ಪದ್ಧತಿಗಳು ತುಂಬಾ ಇವೆ. ಈ ಪೂರ್ತಿ ವಿಡಿಯೋ ವೈಕಿಂಗ್ಸ್ನ ಪರಿಚಯ ಮಾತ್ರ. ಅವರ ಪೂರ್ತಿ ಇತಿಹಾಸ ಹೇಳೋಕೆ ತುಂಬ ಸಮಯ ಬೇಕಾಗುತ್ತೆ. ನೀವು ಈ ವಿಡಿಯೋ ನೋಡಲು ಕಾರಣ KGFನ ಅದಿರಾ ಪೋಸ್ಟರ್ ಆಗಿದ್ರೆ ನಿಮಗೆ ಅದಿರಾ ಅನ್ನೋ ಒಂದು ಕ್ಯಾರೆಕ್ಟರ್ ಎಷ್ಟು ಬಲಶಾಲಿಯಾಗಿ ಎಷ್ಟು ಕ್ರೂರವಾಗಿ ಇರುತ್ತೆ ಅಂತ ಗೊತ್ತಾಗಿರುತ್ತೆ. ಈ ವೈಕಿಂಗ್ಸ್ ಬಗ್ಗೆ ಇನ್ನಷ್ಟು ತಿಳಿಬೇಕಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನೀವು ಈ ಚಾನಲ್ನ ವಿಡಿಯೋ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಯೂಟ್ಯೂಬ್ ನಿಮಗೆ ಒಂದೆರಡು ವಿಡಿಯೋಸ್ನ ರೆಕಮೆಂಡ್ ಮಾಡುತ್ತೆ. ಅವನ್ನು ನೋಡಿ ಈ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.